ಮಕ್ಕಳೇ ಇಲ್ಲಿ ನಾಲ್ಕು ಸಂಖ್ಯೆಗಳಲ್ಲಿ ಅತ್ಯಂತ ಯಾವುದು ಅದನ್ನು ಫಸ್ಟಿಗೆ ಬರ್ಕೋಬೇಕು ಆಮೇಲೆ ಅದಕ್ಕಿಂತ ಸಣ್ಣದು ಏಳು ಅದಕ್ಕಿಂತ ಆಮೇಲೆ ದೊಡ್ಡದು ಸಣ್ಣ ಎಲ್ಲದಕ್ಕಿಂತ ಸಣ್ಣದು ಲಾಸ್ಟಿಗೆ ಬರೆದ್ರೆ ಅವಾಗ ನಮಗೆ ದೊಡ್ಡ ಸಂಖ್ಯೆ ಸಿಗುತ್ತದೆ ಸಣ್ಣ ಸಂಖ್ಯೆ ಯಾವಾಗ ಸಿಗುತ್ತೆ ನಾವು ಸಣ್ಣದನ್ನು ಫಸ್ಟಿಗೆ ಬರ್ಕೋಬೇಕು ಆಮೇಲೆ ಅದಕ್ಕಿಂತ ಸ್ವಲ್ಪ ದೊಡ್ಡದು ಅದಕ್ಕಿಂತ ಸ್ವಲ್ಪ ದೊಡ್ಡದು ಆಮೇಲೆ ಲಾಸ್ಟಿಗೆ ಎಲ್ಲದಕ್ಕಿಂತ ದೊಡ್ಡ ಬರೆದ್ರೆ ನಮಗೆ ಸಣ್ಣ ಸಂಖ್ಯೆ ಸಿಗುತ್ತದೆ ಯಾವುದಾದ್ರೂ ಸಂಖ್ಯೆಗಳನ್ನು ಕೊಟ್ಟದಾಗ ದೊಡ್ಡ ಸಂಖ್ಯೆ ಮತ್ತು ಸಣ್ಣ ಸಂಖ್ಯೆ ರಚಿಸಿ ಅಂದಾಗ ಈ ರೀತಿ ನಾವು ಮಾಡಬೇಕು ಈಗ ಇಲ್ಲಿ ನಿಮ್ಮ ಪುಸ್ತಕದಲ್ಲಿ ಪ್ರಯತ್ನಿಸಿ ಅನ್ನೋ ಒಂದು ಇದರಲ್ಲಿ ಮೊದಲನೇ ಪ್ರಶ್ನೆ ಇದೆ ಇಲ್ಲಿ ಇಲ್ಲಿ ನೀಡಿರುವ ಅಂಕಿಗಳನ್ನು ಒಂದು ಬಾರಿ ಮಾತ್ರ ಬಳಸಿ ಅತಿ ದೊಡ್ಡ ಮತ್ತು ಅತಿ ಚಿಕ್ಕದಾದ ನಾಲ್ಕು ಅಂಕಿ ಸಂಖ್ಯೆಗಳನ್ನು ಬರೀರಿ ಅಂತ ಮೊದಲನೇದು ಎರಡು ಎಂಟು ಏಳು ನಾಲ್ಕು ಇವುಗಳನ್ನು ಬಳಸಿ ನಾವು ದೊಡ್ಡ ಸಂಖ್ಯೆ ಯಾವುದನ್ನು ರಚನೆ ಮಾಡ್ಬೋದು ಫಸ್ಟಿಗೆ ಎಂಟು ಇಡಬೇಕು ಆಮೇಲೆ ಏಳು ಆಮೇಲೆ ನಾಲ್ಕು ಆಮೇಲೆ ಎರಡು ನೋಡಿರಿ ಎಂಟು ಸಾವಿರದ ಏಳ್ನೂರ ನಲವತ್ತೆರಡು ಅದೇ ರೀತಿ ಚಿಕ್ಕ ಸಂಖ್ಯೆ ಎರಡು ಸಾವಿರದ ನಾನ್ನೂರ ಎಪ್ಪತ್ತೆಂಟು ಫಸ್ಟಿಗೆ ಎರಡು ಆಮೇಲೆ ನಾಲ್ಕು ಆಮೇಲೆ ಏಳು ಆಮೇಲೆ ಎಂಟು ಅದೇ ರೀತಿ ಎರಡನೇದು ಒಂಬತ್ತು ಸಾವಿರದ ಏಳ್ನೂರ ನಲವತ್ತೊಂದು ಚಿಕ್ಕ ಸಂಖ್ಯೆ ಒಂದು ಸಾವಿರದ ನಾನ್ನೂರ ಎಪ್ಪತ್ತೊಂಬತ್ತು ಅದೇ ರೀತಿ ಈಗ ಮೂರನೇದು ನೋಡ್ರಿ ಇಲ್ಲಿ ಸೊನ್ನೆ ಬಂದಿದೆ ಸೊನ್ನೆ ಬಂದಾಗ ದೊಡ್ಡ ಸಂಖ್ಯೆಯನ್ನು ಮೊದಲು ಯಾವ ರೀತಿ ರಚನೆ ಮಾಡಿದ್ರು ಅದೇ ರೀತಿ ಏಳು ಸಾವಿರದ ಐನೂರ ನಲವತ್ತು ಬರೆದ್ರಿ ಈಗ ಚಿಕ್ಕ ಸಂಖ್ಯೆ ಬರಿಬೇಕಾದ್ರೆ ಸಣ್ಣದು ಸೊನ್ನೆ ಅಲ್ವಾ ಸೊನ್ನೆ ಪಸ್ಟಿಗೆ ಬರೆದ್ರೆ ಅದು ಮೂರಂಕಿ ಸಂಖ್ಯೆ ಆಗುತ್ತೆ ಹಾಗಾಗಿ ಸೊನ್ನೆಯನ್ನು ನಾವು ಪಸ್ಟಿಗೆ ಬರಿಬಾರ್ದು ಸೊನ್ನೆಯನ್ನು ನಾವು ಒಳಗೆ ಹಾಕಬೇಕು ಒಳಗೆ ಹಾಕ್ಕೊಂಡು ಸೊನ್ನೆಯ ನಂತರದ ಸಣ್ಣ ಸಂಖ್ಯೆ ಸಣ್ಣ ಅಂಕಿ ನಾಲ್ಕು ನಾಲ್ಕನ್ನು ಪಸ್ಟಿಗೆ ಬರೆದು ಆಮೇಲೆ ನಾಲ್ಕು ಸೊನ್ನೆ ಐದು ಏಳು ಈಗ ಸಣ್ಣ ಸಂಖ್ಯೆ ರೆಡಿ ಆಗುತ್ತೆ ನೀವೇನಾದ್ರೂ ಸೊನ್ನೆ ಫಸ್ಟ್ಗೆ ಬರೆದ್ರೆ ನಾನ್ನೂರ ಐವತ್ತೇಳು ಮೂರು ಅಂಕಿ ಸಂಖ್ಯೆ ಆಗಿಬಿಡುತ್ತೆ ನಮಗ್ ಬೇಕಾಗಿರೋದು ನಾಲ್ಕು ಅಂಕಿ ಸಂಖ್ಯೆ ಆಗಿರೋದ್ರಿಂದ ಸೊನ್ನೆಯನ್ನು ಒಳಗೆ ಹಾಕಬೇಕು ಅದೇ ರೀತಿ ಡಿ ಏಳು ಸಾವಿರದ ಆರುನೂರ ಇಪ್ಪತ್ತೊಂದು ದೊಡ್ಡ ಸಂಖ್ಯೆ ಒಂದು ಸಾವಿರದ ಇನ್ನೂರ ಅರವತ್ತೇಳು ಸಣ್ಣ ಸಂಖ್ಯೆ ಈ ಐದು ಸಾವಿರದ ನಾನ್ನೂರ ಮೂವತ್ತು ದೊಡ್ಡ ಸಂಖ್ಯೆ ಮೂರು ಸಾವಿರದ ನಲವತ್ತೈದು ಸಣ್ಣ ಸಂಖ್ಯೆ ಈಗ ಮಕ್ಕಳೇ ಈಗ ಎರಡನೇ ಎರಡನೇ ಪ್ರಶ್ನೆಗೆ ಹೋಗೋಣ ಯಾವುದಾದ್ರೂ ಒಂದು ಅಂಕಿಯನ್ನ ಎರಡು ಬಾರಿ ಬಳಸಿ ನಾಲ್ಕು ಅಂಕಿ ಸಂಖ್ಯೆ ಮಾಡ್ರಿ ನಾಲ್ಕು ಅಂಕಿ ದೊಡ್ಡ ಸಂಖ್ಯೆ ಬರೀರಿ ಚಿಕ್ಕ ಸಂಖ್ಯೆ ಬರೀರಿ ಅಂತಾರೆ ಮೂರು ಅಂಕಿ ಕೊಟ್ಟಿದ್ದಾರೆ ಅವಾಗ ನಾವೇನು ಮಾಡಬೇಕು ಮೂರು ಅಂಕಿಯಲ್ಲಿ ಒಂದು ಅಂಕಿನ ಎರಡು ಸರಿ ಬರ್ಕೋಬೇಕು ನಾನು ಎಂಟನ್ನ ಎರಡು ಸತಿ ಬರ್ಕೊಂಡಿದ್ದೀನಿ ಹೇಳ್ರಿ ದೊಡ್ಡ ಸಂಖ್ಯೆನ ಎರಡು ಸತಿ ಬರ್ಕೊಂಡ್ರೆ ಇಲ್ಲಿ ದೊಡ್ಡ ಸಂಖ್ಯೆ ಸಿಗುತ್ತೆ ಆಮೇಲೆ ಚಿಕ್ಕ ಸಂಖ್ಯೆಯಲ್ಲಿ ಬರೀಬೇಕಾದ್ರೆ ಸಣ್ಣ ಸಂಖ್ಯೆನ ಎರಡು ಸತಿ ಬರ್ಕೋಬೇಕು ದೊಡ್ಡ ಸಂಖ್ಯೆ ಏನಾದರೂ ನಾವು ಎರಡು ಸತಿ ಬರ್ಕಂಡ್ವಿ ಅಂದ್ರೆ ಅದು ದೊಡ್ಡದಾಗುತ್ತೆ ಅದಕ್ಕೆ ಚಿಕ್ಕ ಸಂಖ್ಯೆ ಯಾವುದು ದೊಡ್ಡ ಸಂಖ್ಯೆ ಯಾವುದು ತಾಯ್ತ ಮಕ್ಕಳೇ ಈಗ ಎರಡನೇದು ಇಲ್ಲಿ ನೋಡ್ರಿ ನಾವು ಸೊನ್ನೆಯನ್ನು ಒಳಗೆ ಹಾಕ್ಕೊಂಡು ನಾವು ಐದು ಸಾವಿರದ ಒಂಬತ್ತು ಅಂತ ಹೇಳಿ ಚಿಕ್ಕ ಸಂಖ್ಯೆ ಮಾಡಿದೀವಿ ಆಮೇಲೆ ದೊಡ್ಡ ಸಂಖ್ಯೆ ಯಾವುದು ಒಂಬತ್ತು ಸಾವಿರದ ಒಂಬೈನೂರ ಐವತ್ತು ಅಂದರೆ ಒಂಬತ್ತನ್ನು ನಾವು ಎರಡು ಸತಿ ಬರ್ಕೊಂಡಿದ್ದೀವಿ ಅದೇ ರೀತಿ ಇಲ್ಲಿ ಮೂರನೇದು ನೋಡ್ರಿ ಒಂಬತ್ತು ಸಾವಿರದ ಒಂಬೈನೂರ ನಲವತ್ತು ನಾಲ್ಕು ಸಾವಿರದ ಒಂಬತ್ತು ಇಲ್ಲಿ ಸೊನ್ನೆಯನ್ನು ನಾವು ಎರಡು ಸತಿ ಬರ್ಕೊಂಡಿದ್ದೀವಿ ಆದರೆ ನಾವು ಹೊರಗೆ ಬರೆಯೋಂಗಿಲ್ಲ ಒಳಗೆ ಬರ್ಕೋಬೇಕು ನಾಲ್ಕನ್ನ ನಾವು ಫಸ್ಟಿಗೆ ಹಾಕೊಂಡಿದ್ದೀವಿ ನಾಲ್ಕು ಸಾವಿರದ ಒಂಬತ್ತು ಇದಕ್ಕಿಂತ ಚಿಕ್ಕ ಸಂಖ್ಯೆ ರಚನೆ ಮಾಡಲು ಸಾಧ್ಯವಿಲ್ಲ ಈಗ ಇಲ್ಲಿ ಎಂಟು ಐದು ಒಂದು ಇದೆ ಎಂಟನ್ನು ಎರಡು ಸತಿ ಪರ್ಕೊಂಡಿದ್ವಿ ಎಂಟು ಸಾವಿರದ ಎಂಟುನೂರ ಐವತ್ತೊಂದು ಆಮೇಲೆ ಸಾವಿರದ ನೂರ ಐವತ್ತೆಂಟು ಇಲ್ಲಿ ಮೂರನೇ ಒಂದು ಪ್ರಶ್ನೆಗೆ ಬರೋಣ ಮಕ್ಕಳೇ ಇಲ್ಲಿ ಖಾಲಿ ಬಾಕ್ಸ್ ಕೊಟ್ಟಿದ್ದಾನೆ ಇಲ್ಲಿ ಒಂದು ಮಾದರಿ ತೋರಿಸಿದಾನೆ ಇನ್ನೊಂದು ಇಲ್ಲಿ ಅತಿ ದೊಡ್ಡ ಸಂಖ್ಯೆ ರಚನೆ ಮಾಡಿರಿ ಯಾವುದಾದ್ರೂ ಈ ಒಂದು ಖಾಲಿ ಬಾಕ್ಸ್ನಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆ ಬರೀರಿ ಅಂತ ಹೇಳ್ತಾನೆ ಅತಿ ದೊಡ್ಡ ಸಂಖ್ಯೆ ರಚನೆ ಮಾಡ್ಬೇಕಂದ್ರೆ ನಾಲ್ಕು ನಾಲ್ಕಿದೆ ಹತ್ತರ ಸ್ಥಾನದಲ್ಲಿ ನಾಲ್ಕಿದೆ ಇಲ್ಲಿ ಇಲ್ಲಿ ಸಾವಿರ ಸ್ಥಾನದಲ್ಲಿ ನಾವು ಒಂಬತ್ತು ಬರೆದ್ರೆ ಈಗ ನೋಡಿ ಸಾವಿರ ಸ್ಥಾನದಲ್ಲಿ ನಾವು ಒಂಬತ್ತು ನೂರು ಸ್ಥಾನದಲ್ಲಿ ಎಂಟು ಇದು ಯಾವುದು ಕೊನೆಯ ಸ್ಥಾನದಲ್ಲಿ ನಾವು ದೊಡ್ಡ ಸಂಖ್ಯೆನೇ ಹಾಕಬೇಕು ಏಳು ಒಂಬತ್ತು ಸಾವಿರದ ಎಂಟುನೂರ ನಲವತ್ತೇಳು ಅತಿ ದೊಡ್ಡ ಸಂಖ್ಯೆ ಅತಿ ಚಿಕ್ಕ ಸಂಖ್ಯೆ ನೋಡ್ರಿ ಹತ್ತರ ಸ್ಥಾನದಲ್ಲಿ ನಾಲ್ಕಿತ್ತು ಇಲ್ಲಿ ನಾವೇನು ಮಾಡಿದ್ವಿ ಫಸ್ಟಿಗೆ ಒಂದು ಹಾಕಿದ್ವಿ ಸೊನ್ನೆ ಹಾಕಂಗಿಲ್ಲ ಫಸ್ಟಿಗೆ ಒಂದು ಹಾಕಬೇಕು ಸಾವಿರದ ನಲವತ್ತೆರಡು ಅದೇ ರೀತಿ ನಾವು ನೆಕ್ಸ್ಟ್ ಒಂಬತ್ತನ್ನು ನಾವು ಒಂಬತ್ತನ್ನು ಅವರು ಫಿಕ್ಸ್ ಆಗಿ ನೂರನೇ ನೂರ ಸ್ಥಾನದಲ್ಲಿ ಕೊಟ್ಟಿದ್ದಾರೆ ಹಂಗಾಗಿ ನಾವು ಮೊದಲೇ ಎಂಟು ಹಾಕ್ತೀವಿ ಗರಿಷ್ಠ ಸಂಖ್ಯೆ ಅಂದರೆ ದೊಡ್ಡ ಸಂಖ್ಯೆ ರಚನೆ ಮಾಡ್ಬೇಕಂದ್ರೆ ಎಂಟು ಏಳು ಆರು ಇಲ್ಲಿ ಕನಿಷ್ಠ ಸಂಖ್ಯೆ ರಚನೆ ಮಾಡ್ಬೇಕಂದ್ರೆ ಸೊನ್ನೆ ಹಾಕಬೇಕಿತ್ತು ಆದರೆ ಸೊನ್ನೆ ಹಾಕಿದರೆ ನಾಲ್ಕಂಕಿ ಸಂಖ್ಯೆ ಆಗಲ್ಲ ಒಂದು ಹಾಕಿ ಸೊನ್ನೆ ಎರಡು ಅದೇ ರೀತಿ ಡಿ ಇನ್ನೊಂದು ಖಾಲಿ ಕೊಟ್ಟಿದ್ದಾನೆ ಅಲ್ಲಿ ನಾವು ಸಾವಿರ ಸ್ಥಾನದಲ್ಲಿ ಒಂದು ಒಂದು ಕೊಟ್ಟಿದ್ದಾನೆ ನಾವು ದೊಡ್ಡ ಸಂಖ್ಯೆ ರಚನೆ ಮಾಡ್ಬೇಕಂದ್ರೆ ಒಂಬತ್ತು ಎಂಟು ಏಳು ಹಾಕಿದ್ವಿ ಅಂದ್ರೆ ದೊಡ್ಡ ದೊಡ್ಡ ಅಂಕಿಗಳು ಹಾಕಬೇಕು ಆಮೇಲೆ ಸಣ್ಣ ಸಂಖ್ಯೆ ರಚನೆ ಮಾಡಬೇಕಂದ್ರೆ ಒಂದು ಸಾವಿರದ ಇಪ್ಪತ್ತ್ ಮೂರು ಆಯ್ತು ಈಗ ನಾಲ್ಕನೇ ಪ್ರಶ್ನೆಗೆ ಹೋಗೋಣ ಮತ್ತೆ ನಾಲ್ಕನೇ ಪ್ರಶ್ನೆ ಏನಿದ್ರೆ ಯಾವುದೇ ಎರಡು ಅಂಕಿಗಳನ್ನು ತೆಗೆದುಕೊಳ್ಳಿ ಉದಾಹರಣೆಗೆ ಎರಡು ಮೂರು ಅಂತ ಹೇಳ್ತಾನೆ ಅದನ್ನ ಪ್ರತಿ ಅಂಕಿಯನ್ನು ಎರಡು ಬಾರಿ ಬಳಸಿ ನಾಲ್ಕು ಅಂಕೆಗಳ ಸಂಖ್ಯೆ ರಚಿಸಿ ಅಂತಾನೆ ಆಮೇಲೆ ಅದ್ರಾಗೆ ಗರಿಷ್ಠ ಸಂಖ್ಯೆ ಯಾವುದು ಕನಿಷ್ಠ ಸಂಖ್ಯೆ ಯಾವುದು ಒಟ್ಟು ಎಷ್ಟು ವಿಧದ ಸಂಖ್ಯೆಗಳನ್ನ ಮಾಡಬಹುದು ಅಂತ ಹೇಳ್ತಾನೆ ಇಲ್ಲಿ ಎರಡು ಮತ್ತೆ ಮೂರನ್ನ ತಗೊಂಡಿದೀವಿ ಗರಿಷ್ಠ ಸಂಖ್ಯೆ ರಚನೆ ಮಾಡಿದೀವಿ ಮೂರನ್ನ ಎರಡು ಸತಿ ಬರ್ಕೊಂಡು ಎರಡನ್ನ ಎರಡು ಸತಿ ಬರ್ಕೊಂಡು ಮೂರು ಸಾವಿರದ ಮುನ್ನೂರ ಇಪ್ಪತ್ತೆರಡು ಇದೇ ಗರಿಷ್ಠ ಸಂಖ್ಯೆ ಕನಿಷ್ಠ ಸಂಖ್ಯೆ ಯಾವುದು ಅದೇ ಎರಡನ್ನ ಫಸ್ಟ್ ಫಸ್ಟಿಗೆ ಬರ್ಕಂಡ್ರೆ ಅದೇ ಕನಿಷ್ಠ ಸಂಖ್ಯೆ ಆಗೋಯಿತು ಇನ್ನೂ ಎಷ್ಟು ಸಂಖ್ಯೆಗಳನ್ನು ನಾವು ರಚನೆ ಮಾಡಬಹುದು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಮೂವತ್ತೆರಡು ಮೂವತ್ತೆರಡು ರಚನೆ ಮಾಡಿಬಿಟ್ರೆ ಒಟ್ಟು ನಾಲ್ಕು ಸಂಖ್ಯೆಗಳನ್ನು ಮಾತ್ರ ನಾವು ರಚನೆ ಮಾಡಬಹುದು ಈಗ ಮುಂದಕ್ಕೆ ಹೋಗೋಣ ಮಕ್ಕಳೇ ಇಲ್ಲಿ ನಾಲ್ಕು ವಿದ್ಯಾರ್ಥಿಗಳು ನಿಂತಿದ್ದಾರೆ ಒಬ್ಬನು ರಾಮಹರಿ ನೂರ ಅರವತ್ತು ಸೆಂಟಿಮೀಟರ್ ಡಾಲಿ ನೂರ ಐವತ್ನಾಲ್ಕು ಸೆಂಟಿಮೀಟ್ರ್ ಮೋಹನ್ ನೂರ ಐವತ್ತೆಂಟು ಸೆಂಟಿಮೀಟರ್ ಶಶಿ ನೂರ ಐವತ್ತೊಂಬತ್ತು ಸೆಂಟಿಮೀಟ್ರ್ ಎಲ್ಲದಕ್ಕಿಂತ ಕುಳ್ಳರು ಸಣ್ಣರು ಯಾರು ಡಾಲಿ ಎಲ್ಲದಕ್ಕಿಂತ ಉದ್ದಕ್ಕಿರರು ಯಾರು ನೂರ ಅರವತ್ತು ಸೆಂಟಿಮೀಟರ್ ರಾಮಹರಿ ಇಲ್ಲಿ ಇವರನ್ನ ಏರಿಕೆ ಕ್ರಮದಲ್ಲಿ ಬರೀರಿ ಅಂತ ಕೇಳ್ತಾನೆ ಏರಿಕೆ ಕ್ರಮದಲ್ಲಿ ನಾವು ಬರೆದಾಗ ಫಸ್ಟ್ಗೆ ಯಾರನ್ನು ಬರಿಬೇಕು ಹೇಳ್ರಿ ಮಕ್ಕಳೇ ಡಾಲಿ ನೂರೈವತ್ನಾಲ್ಕು ಸೆಂಟಿಮೀಟರ್ ನೆಕ್ಸ್ಟು ಮೋಹನ್ ನೂರ ಐವತ್ತೆಂಟು ಸೆಂಟಿಮೀಟರ್ ಶಶಿ ನೂರ ಐವತ್ತೊಂಬತ್ತು ಸೆಂಟಿಮೀಟರ್ ರಾಮಹರಿ ನೂರ ಅರವತ್ತು ಸೆಂಟಿ ಇದು ಏರಿಕೆ ಕ್ರಮ ಇದನ್ನು ಉಲ್ಟಾ ಬರೆದು ಬಿಟ್ಟರೆ ಇಳಿಕೆ ಕ್ರಮ ಈಗ ನೆಕ್ಸ್ಟು ಕಪಾಟುಗಳು ಅಂತಂದು ಬೀರು ಇಲ್ಲಿ ಬೀರು ಅಂತೀವಿ ಇಲ್ಲಾಂದ್ರೆ ಕಪಾಟ್ ಅಂತ ಇದನ್ನು ತಾಣಕ್ಕೆ ಸೋಹನ್ ಮತ್ತು ರೀಟಾ ಹೋಗಿದ್ದಾರೆ ಇಲ್ಲಿ ಬೆಲೆಗಳು ನೋಡ್ರಿ ಇದು ಎರಡು ಸಾವಿರದ ಆರ್ನೂರ ಮೂವತ್ತೈದು ರೂಪಾಯಿ ಇದೆ ಸಾವಿರದ ಎಂಟುನೂರ ತೊಂಬತ್ತೇಳು ರೂಪಾಯಿ ಇದೆ ಎರಡ್ ಸಾವಿರದ ಎಂಟುನೂರ ಐವತ್ನಾಲ್ಕು ರೂಪಾಯಿ ಇದೆ ಸಾವಿರದ ಏಳ್ನೂರ ಎಂಬತ್ತೆಂಟು ರೂಪಾಯಿ ಇದೆ ಮೂವತ್ ಮೂರು ಸಾವಿರದ ಒಂಬೈನೂರ ಎಪ್ಪತ್ತೈದು ರೂಪಾಯಿ ಇದೆ ಯಾವ್ದು ಕಡಿಮೆ ಇದು ಕಡಿಮೆ ಯಾವ್ದು ಜಾಸ್ತಿ ಇದು ಜಾಸ್ತಿ ಹೌದಾ ಅತ್ಯಂತ ದೊಡ್ಡ ಜಾಸ್ತಿ ಬೆಲೆ ಇದೆ ಹಾಗಾಗಿ ಇದನ್ನ ಏರಿಕೆ ಕ್ರಮದಲ್ಲಿ ಮತ್ತು ಇಳಿಕೆ ಕ್ರಮದಲ್ಲಿ ಜೋಡಿಸಬಲ್ಲಿರೋ ಅಂತ ಹೇಳಿದರೆ ಇದನ್ನ ಏರಿಕೆ ಕ್ರಮ ಏರಿಕೆ ಕ್ರಮದಲ್ಲಿ ಬರೆದಾಗ ಸಾವಿರದ ಏಳ್ನೂರ ಎಂಬತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತೇಳು ಎರಡು ಸಾವಿರದ ಆರುನೂರ ಮೂವತ್ತೈದು ಎರಡು ಸಾವಿರದ ಎಂಟುನೂರ ಐವತ್ನಾಲ್ಕು ಮೂರು ಸಾವಿರದ ಒಂಬೈನೂರ ಎಪ್ಪತ್ತೈದು ಅದೇ ರೀತಿ ಇಳಿಕೆ ಕ್ರಮದಲ್ಲಿ ಉಲ್ಟ ಅವನ್ನೆಲ್ಲ ಬರೆದಾಗ ಮೂರು ಸಾವಿರದ ಒಂಬೈನೂರ ಎಪ್ಪತ್ತೈದು ಎಂಟು ಎರಡು ಸಾವಿರದ ಎಂಟುನೂರ ಐವತ್ನಾಲ್ಕು ಎರಡು ಸಾವಿರದ ಆರುನೂರ ಮೂವತ್ತೈದು ಸಾವಿರದ ಎಂಟುನೂರ ತೊಂಬತ್ತೇಳು ಸಾವಿರದ ಏಳ್ನೂರ ಎಂಬತ್ತೆಂಟು ಅದೇ ರೀತಿ ಇಲ್ಲಿ ಪ್ರಯತ್ನಿಸಿ ಅಂತ ಇದೆ ಮೂರು ಅಥವಾ ಹೆಚ್ಚು ಪರಿಮಾಣಗಳನ್ನು ಹೋಲಿಸುವ ಇಂತಹ ಐದು ಸನ್ನಿವೇಶಗಳನ್ನು ಯೋಚಿಸಿ ಅಂತ ಹೇಳಿದಾನೆ ಇಲ್ಲಿ ಎರಡು ಸನ್ನಿವೇಶಗಳನ್ನು ನಿಮ್ಮ ಒಂದು ಹೆಲ್ಪಿಗೆ ನಾನು ಬರೆದೇನೆ ದಾವಣಗೆರೆ ಉದಾಹರಣೆಗೆ ದಾವಣಗೆರೆಯಿಂದ ಬೆಂಗಳೂರಿಗೆ ಇನ್ನೂರ ಅರವತ್ತು ಕಿಲೋಮೀಟ್ರ್ ಚಿತ್ರದುರ್ಗಕ್ಕೆ ಅರವತ್ತು ಕಿಲೋಮೀಟ್ರ್ ಜಗಳೂರಿಗೆ ನಲವತ್ತು ಕಿಲೋಮೀಟ್ರ್ ಹರಪನಹಳ್ಳಿಗೆ ಐವತ್ತು ಕಿಲೋಮೀಟ್ರ್ ಮುಂಬೈಗೆ ಐವತ್ತು ಕಿಲೋಮೀಟ್ರ್ ಇದನ್ನು ಏರಿಕೆ ಕ್ರಮದಲ್ಲಿ ನಾವು ಈ ರೀತಿ ಬರಿತೀವಿ ಇಳಿಕೆ ಕ್ರಮದಲ್ಲಿ ಬರಿತೀವಿ ಅದೇ ರೀತಿ ಮನೆಯಲ್ಲಿ ಟಿ ವಿಗೆ ಖರ್ಚಾದ ಹಣ ಇನ್ನೂರೈವತ್ತು ರೂಪಾಯಿ ಬಿಲ್ ಕಟ್ತೀವಿ ನಾವು ಕರೆಂಟ್ ಬಿಲ್ಗೆ ಖರ್ಚಾಗಿದ್ದು ಏಳ್ನೂರ ಎಂಬತ್ತು ರೂಪಾಯಿ ರೇಷನ್ ಕ ರೇಷನ್ಗೆ ಖರ್ಚಾದ ಹಣ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಸ್ಕೂಲ್ ಫೀಗೆ ಮೂರು ಸಾವಿರದ ಆರುನೂರು ಈ ರೀತಿ ಇದನ್ನು ನಾವು ಏರಿಕೆಯಲ್ಲೂ ಬರೆಯುವ ಇಳಿಕೆಯಲ್ಲಿ ಬರೋದು ಈ ರೀತಿ ನಾವು ಸಂಖ್ಯೆಗಳನ್ನು ನಾವು ಏರಿಕೆ ಮತ್ತು ಇಳಿಕೆಗೆ ಬರೀತೀವಿ ಈಗ ನಾವು ಐದನೇ ಪೇಜಿಗೆ ಹೋಗೋಣ ಮಕ್ಕಳ ಈಗ ಐದನೇ ಪೇಜ್ನಲ್ಲಿ ಏನಿದೆ ನೋಡೋಣ ಪ್ರಯತ್ನಿಸಿ ಇದೆ ಇಲ್ಲಿ ಕೊಟ್ಟಿರುವ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೀರಿ ಅಂತ ಇದೆ ಏರಿಕೆ ಕ್ರಮದಲ್ಲಿ ನಾವು ಬರೆದಾಗ ಈ ರೀತಿ ನಾವು ಏರಿಕೆ ಕ್ರಮದಲ್ಲಿ ಬರೀಬೋದು ಐದು ಸ ಐದುನೂರ ಎಪ್ಪತ್ತೊಂದು ಎಂಟುನೂರ ನಲವತ್ತೇಳು ಎಂಟು ಸಾವಿರದ ಮುನ್ನೂರ ಇಪ್ಪತ್ತು ಒಂಬತ್ತು ಸಾವಿರದ ಏಳ್ನೂರ ಐವತ್ನಾಲ್ಕು ಅದೇ ರೀತಿ ಏರಿಕೆ ಮತ್ತು ಇಳಿಕೆ ಇಳಿಕೆ ಕ್ರಮದಲ್ಲಿ ಅವರು ಹೇಳಿದ್ದಾರೆ ಇಲ್ಲಿ ಇಲ್ಲಿ ಇವನ್ನ ಇಳಿಕೆ ಕ್ರಮದಲ್ಲಿ ಬರೀರಿ ಅಂತ ಹೇಳಿದರೆ ಸಣ್ಣ ಸಂಖ್ಯೆನ ನಾವು ಫಸ್ಟಿಗೆ ಬರೋದು ಅಲ್ಲ ದೊಡ್ಡ ಸಂಖ್ಯೆನ ನಾವು ಫಸ್ಟಿಗೆ ಬರೋದು ನಂತರ ಸಣ್ಣ ಸಣ್ಣ ಸಂಖ್ಯೆಗಳನ್ನು ಬರ್ಕೊಳ್ತಾ ಹೋದರೆ ಅದು ಇಳಿಕೆ ಸಂ ಇಳಿಕೆ ಆಗುತ್ತೆ ಮಕ್ಕಳೇ ಈಗ ಅಂಕಿಯ ಅಂಕಿಯ ಸ್ಥಾನ ಬದಲಾವಣೆ ಆದಾಗ ಏನಾಗುತ್ತೆ ಅಂತ ಕೇಳಿದ ಅಂಕಿಯ ಸ್ಥಾನ ಬದಲಾವಣೆ ಆದಾಗ ಅಲ್ಲಿ ಸಂಖ್ಯೆನೇ ಬದಲಾಗುತ್ತೆ ನೂರ ಎಂಬತ್ತೆರಡು ಇದ್ದದ್ದು ನೂರ ಇಪ್ಪತ್ತೆಂಟಾಯ್ತು ಸಣ್ಣದಾಯ್ತು ಈಗ ನೂರ ಎಂಬತ್ತೆರಡು ಇದ್ದದ್ದು ಎಂಟುನೂರ ಇಪ್ಪತ್ತೊಂದು ದೊಡ್ಡ ಸಂಖ್ಯೆ ಅತಿ ದೊಡ್ಡ ಸಂಖ್ಯೆ ಈ ರೀತಿ ನಾವು ಸ್ಥಾನ ಬದಲಾವಣೆ ಮಾಡಿದ್ರೆ ದೊಡ್ಡ ಸಂಖ್ಯೆ ಇರೋದು ಸಣ್ಣ ಸಂಖ್ಯೆ ಆಗ್ಬೋದು ಸಣ್ಣ ಸಂಖ್ಯೆ ಇರೋದು ದೊಡ್ಡ ಸಂಖ್ಯೆ ಆಗ್ಬೋದು ಈಗ ಮಕ್ಕಳಿಗೆ ಕೆಳಗೆ ಬನ್ನಿ ಹತ್ತು ಸಾವಿರವನ್ನು ಪರಿಚಯಿಸುವುದು ಅಂತ ಒಂಬತ್ತು ಕೂಡ ಒಂದು ಕೂಡಿದ್ರೆ ಹತ್ತು ಹೌದಾ ತೊಂಬತ್ತೊಂಬತ್ತಕ್ಕೆ ಒಂದು ಕೂಡಿದ್ರೆ ನೂರು ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಒಂದು ಕೂಡಿದ್ರೆ ಸಾವಿರ ಅದೇ ರೀತಿ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಒಂದನ್ನು ಕೂಡಿದ್ರೆ ಹತ್ತು ಸಾವಿರ ಹತ್ತು ಸಾವಿರದಲ್ಲಿ ಎಷ್ಟು ಅಂಕಿಗಳಿದಾವೆ ಒಂದು ಎರಡು ಮೂರು ನಾಲ್ಕು ಐದು ಐದು ಅಂಕಿ ಸಂಖ್ಯೆ ಐದು ಅಂಕಿ ಸಂಖ್ಯೆ ಪ್ರಾರಂಭ ಆಗೋದು ಹತ್ತು ಸಾವಿರದಿಂದ ನೋಡ್ರಿ ನೋಡ್ರಿ ಅಂಕಿ ಸಂಖ್ಯೆ ಸೊನ್ನೆ ಕನಿಷ್ಠ ಅಂಕಿ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆ ಸೊನ್ನೆ ದೊಡ್ಡ ಸಂಖ್ಯೆ ಒಂಬತ್ತು ಎರಡು ಅಂಕಿಗಳಲ್ಲಿ ಸಣ್ಣ ಸಂಖ್ಯೆ ಹತ್ತು ದೊಡ್ಡ ಸಂಖ್ಯೆ ತೊಂಬತ್ತೊಂಬತ್ತು ಮೂರು ಅಂಕಿಗಳಲ್ಲಿ ಸಣ್ಣ ಸಂಖ್ಯೆ ನೂರು ಗರಿಷ್ಠ ಸಂಖ್ಯೆ ಒಂಬೈನೂರ ತೊಂಬತ್ತೊಂಬತ್ತು ಕನಿಷ್ಠ ಅಂದ್ರೆ ಸಣ್ಣದು ಗರಿಷ್ಠ ಅಂದ್ರೆ ದೊಡ್ಡದು ನಾಲ್ಕು ಅಂಕಿಗಳಲ್ಲಿ ಸಾವಿರ ಸಣ್ಣದು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ದೊಡ್ಡದು ಐದು ಅಂಕಿ ಸಂಖ್ಯೆಗಳಲ್ಲಿ ಹತ್ತು ಸಾವಿರ ಸಣ್ಣದು ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ದೊಡ್ಡದು ಇದು ಸಣ್ಣದು ಈ ರೀತಿ ನಾವು ಹತ್ತು ಸಾವಿರವನ್ನು ನಾವು ಇಲ್ಲಿ ಪರಿಚಯ ಮಾಡಿಕೊಟ್ಟಿವಿ ಈಗ ಸ್ಥಾನ ಬೆಲೆಯ ಪುನರಾವಲೋಕನ ಅಂತ ಇಲ್ಲಿ ನಾವು ಎಪ್ಪತ್ತೆಂಟನ್ನೋದನ್ನು ವಿಸ್ತರಿಸಿ ಬರೀತಾನೆ ಏಳು ಅನ್ನೋದು ಹತ್ತರ ಸ್ಥಾನದಲ್ಲಿದೆ ಹಾಗಾಗಿ ಏಳು ಇಂಟು ಹತ್ತು ಇಲ್ಲಿ ಎರಡು ಅನ್ನೋದು ನೂರು ಸ್ಥಾನದಲ್ಲಿದೆ ಎರಡು ಇಂಟು ನೂರು ಪ್ಲಸ್ ಏಳು ಇಂಟು ಹತ್ತು ಪ್ಲಸ್ ಎಂಟು ಈ ರೀತಿ ನಿಮ್ಗೆ ಅಲೆ ವಿಸ್ತರಿಸಿ ಬರೆಯೋದು ಗೊತ್ತಿದೆ ಇಲ್ಲಿ ನೋಡ್ರಿ ನಾಲ್ಕು ಹತ್ತು ಸಾವಿರ ಸ್ಥಾನದಲ್ಲಿದೆ ನಾಲ್ಕು ಇಂಟು ಹತ್ತು ಸಾವಿರ ಐದು ಇಂಟು ಸಾವಿರ ಎರಡು ಇಂಟು ನೂರು ಪ್ಲಸ್ ಏಳು ಇಂಟು ಹತ್ತು ಪ್ಲಸ್ ಎಂಟು ನಿಮ್ಗೆ ನಿಮ್ಗಾಲೇ ವಿಸ್ತರಿಸಿ ಬರೆಯೋದು ಗೊತ್ತಿದೆ ಮಕ್ಕಳೇ ಅದನ್ನು ಜಾಸ್ತಿ ಹೇಳೋಕಾಗಲ್ಲ ಮುಂದಕ್ಕೆ ಹೋಗೋಣ ಈಗ ಮುಂದಕ್ಕೆ ಹೋದಾಗ ನಾವು ಈಗ ಪ್ರಯತ್ನಿಸಿ ಅಂತ ಇದೆ ಈಗ ಪ್ರಯತ್ನಿಸಿ ಇಲ್ಲಿ ಕೋಸ್ಟ್ ಇದೆ ಇದು ಸಂಖ್ಯೆ ನಾವು ಓದೋಣ ಇಪ್ಪತ್ತು ಸಾವಿರ ಇದು ಐದಂಕಿ ಸಂಖ್ಯೆ ಇಪ್ಪತ್ತು ಸಾವಿರ ಇದನ್ನು ವಿಸ್ತರಿಸಿ ಬರೆದಾಗ ಎರಡು ಇಂಟು ಹತ್ತು ಸಾವಿರ ಇದು ಇಪ್ಪತ್ತಾರು ಸಾವಿರ ಇಲ್ಲಿ ಎರಡು ಇಂಟು ಹತ್ತು ಸಾವಿರ ಪ್ಲಸ್ ಆರು ಇಂಟು ಸಾವಿರ ಮತ್ತು ಬಿಡಿ ಹತ್ತು ನೂರು ಸ್ಥಾನದಾಗ ಸೊನ್ನೆ ಇರೋದ್ರಿಂದ ಅವನ್ನ ಅವನ್ನ ಕೈ ಬಿಟ್ಟು ಬಿಡಬೇಕು ಅವನ್ನ ವಿಸ್ತರಿಸಿ ಬರೆಯೋಕ್ಕೆ ಹೋಗಬಾರ್ದು ಯಾಕಂದರೆ ಅದರ ಬೆಲೆ ಸೊನ್ನೆನೆ ಇರೋದ್ರಿಂದ ಇಲ್ಲಿ ಮೂವತ್ತೆಂಟು ಸಾವಿರದ ನಾನ್ನೂರು ಮೂವತ್ತೆಂಟು ಸಾವಿರದ ನಾಲ್ಕು ನೂರು ಇದನ್ನು ವಿಸ್ತರಿಸಿ ಬರುತ್ತಿದರೆ ಮೂರು ಇಂಟು ಹತ್ತು ಸಾವಿರ ಪ್ಲಸ್ ಎಂಟು ಇಂಟು ಸಾವಿರ ಪ್ಲಸ್ ನಾಲ್ಕು ಇಂಟು ನೂರು ಇಲ್ಲಿ ಅರವತ್ತೈದು ಸಾವಿರದ ಏಳ್ನೂರ ನಲವತ್ತು ಆರು ಹತ್ತು ಸಾವಿರ ಸ್ಥಾನದಲ್ಲಿರೋದ್ರಿಂದ ಆರು ಇಂಟು ಹತ್ತು ಸಾವಿರ ಪ್ಲಸ್ ಐದು ಇಂಟು ಸಾವಿರ ಪ್ಲಸ್ ಏಳು ಇಂಟು ನೂರು ಪ್ಲಸ್ ನಾಲ್ಕು ಇಂಟು ಹತ್ತು ಅದೇ ರೀತಿ ಈಗ ಅವರು ಖಾಲಿ ಬಿಟ್ಟಿರೋ ಅದನ್ನು ನಾನು ಬರೆದಿದ್ದೀನಿ ಐವತ್ತು ಸಾವಿರ ನೋಡ್ರಿ ಐವತ್ತು ಸಾವಿರ ನಲವತ್ತೊಂದು ಸಾವಿರ ನಲವತ್ತೇಳು ಸಾವಿರದ ಮುನ್ನೂರು ಐವತ್ತೇಳು ಸಾವಿರದ ಆರುನೂರ ಮೂವತ್ತು ಇಪ್ಪತ್ತೊಂಬತ್ತು ಸಾವಿರದ ನಾನ್ನೂರ ಎಂಬತ್ತೈದು ಇಪ್ಪತ್ತೊಂಬತ್ತು ಸಾವಿರದ ಎಂಬತ್ತೈದು ಇಪ್ಪತ್ತು ಸಾವಿರದ ಎಂಬತ್ತೈದು ಇಪ್ಪತ್ತು ಸಾವಿರದ ಐದು ಇದನ್ನು ನಾವು ವಿಸ್ತರಿಸಿ ಬರೆದಾಗ ನೋಡ್ರಿ ಒಂದು ಹೇಳ್ ಒಂದು ಹೇಳ್ತೀನಿ ಕೆಳಗೆ ಲಾಸ್ಟಿಂದು ಎರಡು ಹತ್ತು ಸಾವಿರ ಸ್ಥಾನದಲ್ಲಿರೋದ್ರಿಂದ ಎರಡು ಇಂಟು ಹತ್ತು ಸಾವಿರ ಐದು ಬಿಡಿ ಸ್ಥಾನದಲ್ಲಿರೋದ್ರಿಂದ ಬಿಡಿ ಸ್ಥಾನದ ಬೆಲೆ ಐದು ಇಂಟು ಒಂದು ಅಂದ್ರೆ ಬಿಡಿ ಸ್ಥಾನದ ಬೆಲೆ ಒಂದು ಈಗ ಒಂದು ಲಕ್ಷವನ್ನು ಪರಿಚಯಿಸುವುದು ಅಂತ ಅಂದ್ರೆ ಇದರಲ್ಲಿ ಐದು ಸಂಖ್ಯೆಗಳು ಸಂಖ್ಯೆಗಳಿವೆಲ್ಲ ಈಗ ಆರು ಅಂಕಿ ಸಂಖ್ಯೆನ ಪರಿಚಯಿಸ್ತಾನೆ ಅಂಕಿ ಗರಿಷ್ಠ ಸಂಖ್ಯೆ ಯಾವುದು ಹೇಳ್ರಿ ಮಕ್ಕಳೇ ಐದಂಕಿಯ ಗರಿಷ್ಠ ಸಂಖ್ಯೆ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ನೋಡ್ರಿ ಇಲ್ಲಿ ಇಲ್ಲಿದೆ ಐದಂಕಿ ದೊಡ್ಡ ಸಂಖ್ಯೆ ಇದೆ ಇದಕ್ಕೆ ಒಂದನ್ನ ಸೇರಿಸಿದ್ರೆ ಇದಕ್ಕೆ ಒಂದನ್ನು ಸೇರಿಸಿದ್ರೆ ಇಲ್ಲಿ ಸೇರಿಸ್ತೀನಿ ನೋಡ್ರಿ ಒಂದನ್ನು ಸೇರಿಸುವ ಒಂಬತ್ತು ಒಂದು ಹತ್ತು ದಶಕ ಒಂದು ಒಂಬತ್ತು ಒಂದು ಹತ್ತು ದಶಕ ಒಂದು ಒಂಬತ್ತು ಒಂದು ಹತ್ತು ದಶಕ ಒಂದು ಒಂಬತ್ತು ಒಂದು ದಶಕ ಒಂದು ಒಂಬತ್ತು ಹತ್ತು ದಶಕ ಒಂದು ಒಂದು ಈಗ ನೋಡಿ ಇಲ್ಲಿ ಆರು ಅಂಕಿ ಸಂಖ್ಯೆ ಆರು ಅಂಕಿ ಸಣ್ಣ ಸಂಖ್ಯೆ ನಮಗೆ ಸಿಕ್ತು ಇದನ್ನ ಒಂದು ಲಕ್ಷ ಅಂತಂದೇಳಿ ಕರಿತೀವಿ ಇದನ್ನು ಏನಂತ ಕರಿತೀವಿ ಒಂದು ಲಕ್ಷ ಈಗ ಇಲ್ಲೊಂದು ಸಂಖ್ಯೆ ಇದೆ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಎರಡು ಲಕ್ಷದ ನಲವತ್ತಾರು ಸಾವಿರದ ಎಂಟುನೂರ ಐವತ್ಮೂರು ನಾವು ಯಾವುದೇ ಒಂದು ಸಂಖ್ಯೆಯನ್ನು ಓದ್ಬೇಕಾದ್ರೆ ಕಾಮ ಹಾಕ್ತಿವಿ ಕಾಮ ಹಾಕಿ ಓದ್ತೀವಿ ಈಗ ನೆಕ್ಸ್ಟ್ ಪ್ರಯತ್ನಿಸಿ ಅನ್ನೋ ಒಂದು ಕೋಷ್ಟಕಕ್ಕೆ ಬರೋಣ ನೋಡಿ ಮಕ್ಕಳೇ ಇಲ್ಲಿ ಆರು ಅಂಕಿಗಳ ಸಂಖ್ಯೆಗಳಿವೆ ಇದು ಮೂರು ಲಕ್ಷ ಇದು ಮೂರು ಲಕ್ಷದ ಐವತ್ತು ಸಾವಿರ ಇದು ಮೂರು ಲಕ್ಷದ ಐವತ್ಮೂರು ಸಾವಿರದ ಐನೂರು ಇದು ನಾಲ್ಕು ಲಕ್ಷದ ಐವತ್ತೇಳು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಇದು ನಾಲ್ಕು ಲಕ್ಷದ ಏಳು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಇದು ನಾಲ್ಕು ಲಕ್ಷದ ಎಂಟುನೂರ ಇಪ್ಪತ್ತೊಂಬತ್ತು ಇದು ನಾಲ್ಕು ಲಕ್ಷದ ಇಪ್ಪತ್ತೊಂಬತ್ತು ಇದನ್ನು ಪದಗಳಲ್ಲಿ ಬರೆದಿರೋದು ಇದನ್ನು ವಿಸ್ತರಿಸಿ ಬರೆದಿರೋದು ಮಕ್ಕಳೇ ಮುಂದಕ್ಕೆ ಹೋಗೋಣ ಮಕ್ಕಳೇ ಈಗ ದೊಡ್ಡ ಸಂಖ್ಯೆಗಳು ಅಂತ ಒಂಬತ್ತಕ್ಕೆ ಒಂದು ಕೂಡಿದ್ರೆ ಹತ್ತು ಇದು ಎರಡು ಅಂಕಿ ಆಯಿತು ಇಲ್ಲಿ ಎರಡು ಅಂಕಿಗೆ ಒಂದು ಸೇರಿಸಿದೀವಿ ತೊಂಬತ್ತೊಂಬತ್ತಕ್ಕೆ ಒಂದು ಸೇರಿಸಿದ್ರೆ ನೂರು ಮೂರು ಅಂಕಿ ಆಯಿತು ಇಲ್ಲಿ ಮೂರು ಅಂಕಿ ದೊಡ್ಡ ಸಂಖ್ಯೆಗೆ ಒಂದ್ಸಂ ಒಂದು ಸೇರಿಸಿದ್ರೆ ನಾಲ್ಕು ಅಂಕಿ ಸಾವಿರ ನಾಲ್ಕು ಅಂಕಿ ಸಣ್ಣ ಸಣ್ಣ ಸಂಖ್ಯೆ ಇದು ಇದು ಐದು ಅಂಕಿ ಸಣ್ಣ ಸಂಖ್ಯೆ ಇದು ಆರು ಅಂಕಿ ಸಣ್ಣ ಸಂಖ್ಯೆ ಈ ರೀತಿ ಈಗ ಇದನ್ನ ಹತ್ತಂತೀವಿ ಇದನ್ನ ನೂರು ಇದನ್ನು ಸಾವಿರ ಇದನ್ನು ಹತ್ತು ಸಾವಿರ ಇದನ್ನು ಲಕ್ಷ ಅಂತೀವಿ ಲಕ್ಷ ಆದಮೇಲೆ ಹತ್ತು ಲಕ್ಷ ಹತ್ತು ಲಕ್ಷ ಆದಮೇಲೆ ಕೋಟಿ ಇಲ್ಲಿ ನೋಡ್ರಿ ಒಂದು ನೂರು ಸೋ ಒಂದು ನೂರಿಗೆ ಹತ್ತು ಹತ್ತುಗಳು ಒಂದು ಸಾವಿರಕ್ಕೆ ಹತ್ತು ನೂರುಗಳು ಒಂದು ಲಕ್ಷಕ್ಕೆ ನೂರು ಸಾವಿರಗಳು ಒಂದು ಕೋಟಿಗೆ ನೂರು ಲಕ್ಷಗಳು ಒಂದು ಕೋಟಿಗೆ ನೂರು ಲಕ್ಷಗಳು ಈಗ ಮುಂದಕ್ಕೆ ಹೋಗೋಣ ಮಕ್ಕಳೇ ಈಗ ಇಲ್ಲಿ ಒಬ್ಬ ಹುಡುಗಿ ಪ್ರಶ್ನೆ ಇಟ್ಟಿದ್ದಾಳೆ ಹತ್ತರಲ್ಲಿ ಒಂದು ಹೋದರೆ ಒಂಬತ್ತು ಅಂದರೆ ಎರಡಂಕಿ ಸಣ್ಣ ಸಂಖ್ಯೆಯಲ್ಲಿ ಒಂದನ್ನು ಕಳೆದಾಗ ಒಂಬತ್ತು ಬರುತ್ತೆ ಅದು ಒಂದಂಕಿ ದೊಡ್ಡ ಸಂಖ್ಯೆ ಆಗಿರುತ್ತದೆ ನೂರಲ್ಲಿ ಒಂದು ಹೋದರೆ ತೊಂಬತ್ತೊಂಬತ್ತು ಹತ್ತು ಸಾವಿರದಲ್ಲಿ ಒಂದು ಹೋದರೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಈ ರೀತಿ ನಾವು ಒಂದು ಕಳೆದ್ರೆ ನಾವು ಒಂದು ಅಂಕಿನ ಕಮ್ಮಿ ಮಾಡಿ ನಾವು ಬರಿಬೇಕಾಗ್ತಾ ಇದೆ ಈಗ ಇಲ್ಲಿ ನೋಡ್ರಿ ಪ್ರಯತ್ನಿಸಿ ಅಂತ ಎಣಿಕೆ ಮಾಡಿದಾಗ ಐದು ಅಥವಾ ಆರು ಅಂಕಿಗಳಿಗಿಂತ ಹೆಚ್ಚು ವಸ್ತುಗಳಿರುವಂತಹ ಗುಂಪುಗಳ ಐದು ಉದಾಹರಣೆಗಳನ್ನು ನೀಡಿ ಅಂತಾನೆ ಈಗ ನಾವು ಐದು ಉದಾಹರಣೆಗಳನ್ನು ಇಲ್ಲಿ ಪಟ್ಟಿ ಮಾಡಿದ್ದೀವಿ ನಿವೇಶನ ಅಥವಾ ಸೈಟಿನ ಬೆಲೆ ಈಗ ಯಾವುದಾದ್ರೂ ಒಂದು ಸೈಟು ಇಪ್ಪತ್ತು ಲಕ್ಷಕ್ಕೆ ಬೆಲೆ ಬಾಳ್ತಾ ಇದೆ ಅಂದ್ರೆ ಅಲ್ಲಿ ಇಪ್ಪತ್ತು ಲಕ್ಷ ಕಾಲೇ ಏಳು ಸ್ಥಾನಗಳು ಅಲ್ಲ ಏಳು ಸ್ಥಾನಗಳು ಬಂದವು ಇಪ್ಪತ್ತು ಲಕ್ಷ ಬರೀತು ನೋಡ್ರಿ ಇಲ್ಲಿ ಎಷ್ಟು ಏಳು 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 ಸ್ಥಾನಗಳಿದಾವೆ ಅವ್ರು ಕೇಳಿರೋದು ಐದು ಐದು ಅಥವಾ ಆರು ಸ್ಥಾನ ಅಂದರೆ ಒಂದು 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 ಸೈಟ್ ಮೂರು ಲಕ್ಷಕ್ಕಿದೆ ಅಂತ ತಿಳ್ಕೊಡ್ರಿ ಅಲ್ಲಿ ಆರು ಸ್ಥಾನಗಳು ಆರು ಅಂಕಿಗಳು ಬಂದವು ಈಗ ಒಂದು ಕಾರಿನ ಬೆಲೆ ಒಂದು ಕಾರಿನ ಬೆಲೆ ಎಷ್ಟು ಐದು ಲಕ್ಷ ಅಂತ ತಿಳ್ಕೊಳ್ಳೋಣ ಇಲ್ಲಿ ಎಷ್ಟು ಅಂಕಿಗಳಿದಾವೆ ಆರು ಅಂಕಿಗಳು ಇದಾವೆ ಇಲ್ಲಿ ಒಂದು ಟಿವಿ ಬೆಲೆ ಒಂದು ಟಿವಿ ಬೆಲೆ ಸುಮಾರು ಒಂದು ಮೂವತ್ತು ಸಾವಿರ ಅಂತ ತಿಳ್ಕೊಳ್ಳೋಣ ಮೂವತ್ತು ಸಾವಿರಕ್ಕೆ ಐದು ಅಂಕಿಗಳು ದಾವಣಗೆರೆ ನಗರದ ಜನಸಂಖ್ಯೆ ಸುಮಾರು ಒಂದು ಎಂಟು ಲಕ್ಷ ಅಂತ ತಿಳ್ಕೊಳ್ಳೋಣ ಅಲ್ಲಿ ಆರು ಅಂಕಿ ಬಂದುವು ಜಮ ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ನಡುವೆ ಇರುವ ದೂರ ಸುಮಾರು ಒಂದು ಒಂದು ಮೂವತ್ತು ಸಾವಿರ ಕಿಲೋಮೀಟರ್ ಇರಬಹುದೊ ಅಂತಂದೇಳಿ ನಾವು ಹೇಳಿದ್ರೆ ಅಲ್ಲಿ ಐದು ಅಂಕಿಗಳು ಇದಾವೆ ಆಮೇಲೆ ಇಲ್ಲಿ ಪ್ರಯತ್ನಿಸಿ ಆರು ಅಂಕಿಗಳ ದೊಡ್ಡ ಸಂಖ್ಯೆಯನ್ನು ಆರಂಭಿಸಿ ಮತ್ತು ಹಿಂದಿನ ಐದು ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಈಗ ಆರು ಅಂಕಿ ದೊಡ್ಡ ಸಂಖ್ಯೆ ಯಾವುದಪ್ಪ ಅಂದರೆ ಒಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಆದ್ರೆ ಹಿಂದಿನ ಅಂಕಿಗಳು ಒಂದು ಐದು ಅಂಕಿ ಬರೀರಿ ಅಂತ ಹೇಳಿದ್ದಾರೆ ಅದನ್ನ ಒಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟು ಅದೇ ರೀತಿ ಒಂಬೈನೂರ ತೊಂಬತ್ತೇಳು ಒಂಬೈನೂರ ತೊಂಬತ್ತಾರು ಒಂಬೈನೂರ ತೊಂಬತ್ತೈದು ಒಂಬೈನೂರ ತೊಂಬತ್ನಾಲ್ಕು ಒಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಅದೇ ರೀತಿ ಮೂರನೇ ಪ್ರಶ್ನೆ ನೋಡೋಣ ಎಂಟು ಅಂಕೆಗಳ ಅತಿ ಚಿಕ್ಕದಾದ ಸಂಖ್ಯೆ ಹಾಗೂ ಅದರ ಮುಂದಿನ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆದು ಅವುಗಳ ಹೆಸರುಗಳನ್ನು ಬರೆಯಿದೆ ಅಂತ ಹೇಳಿದಣ ಇದು ಎಂಟು ಅಂಕಿ ಅತಿ ಚಿಕ್ಕ ಸಂಖ್ಯೆ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಅಂದರೆ ಇದು ಒಂದು ಕೋಟಿ ಎಷ್ಟಿದು ಒಂದು ಕೋಟಿ ಒಂದು ಕೋಟಿಗೆ ಎಂಟು ಅಂಕಿ ಅದಾವೆ ಏಳು ಸೊನ್ನೆಗಳಾದಾವೆ ಇದ್ರ ಮುಂದಿನ ಸಂಖ್ಯೆಗಳು ಬರೆದ್ರೆ ಒಂದು ಕೋಟಿಯ ಒಂದು ಒಂದು ಕೋಟಿ ಎರಡು ಒಂದು ಕೋಟಿ ಮೂರು ಒಂದು ಕೋಟಿ ನಾಲ್ಕು ಒಂದು ಕೋಟಿ ಐದು ಈ ರೀತಿ ನಾವು ಇದು ಏರಿಕೆ ಕ್ರಮದಲ್ಲೂ ಬರಿಬೋದು ಇದನ್ನು ನಾವು ಪದಗಳಲ್ಲಿ ಬರೆದಾಗ ಒಂದು ಕೋಟಿಯ ಒಂದು ಅಂತ ನಾವು ಸುಲಭವಾಗಿ ಬರಿಬೋದು ಈ ರೀತಿ ಈಗ ದೊಡ್ಡ ಸಂಖ್ಯೆಗಳನ್ನು ಓದಲು ಬರೆಯಲು ಮಾರ್ಗೋಪಾಯ ಅಂತಾನೆ ಈಗ ಇಲ್ಲಿ ನೋಡಿ ಮಕ್ಕಳೇ ನಾಲ್ಕು ಸಂಖ್ಯೆಗಳು ಕೊಟ್ಟಿದ ಒಂದು ಎರಡು ಮೂರು ನಾಲ್ಕು ಇದು ಹೆಂಗೆ ಓದೋದು ಸ್ವಲ್ಪ ಗೊಂದಲ ಆಗುತ್ತೆ ಸ್ವಲ್ಪ ಗೊಂದಲ ಆಗುತ್ತೆ ನಾವು ಇದಕ್ಕೆ ನಾವು ಕಾಮ ಹಾಕಿದಾಗ ನಾವು ಸುಲಭ ಆಗುತ್ತೆ ಅದು ಹೇಗೆ ಅದು ಹೇಗೆ ಅಂದರೆ ಇಲ್ಲಿ ನೋಡಿ ಈಗ ಈ ಸಂಖ್ಯೆಗೆ ನಾವು ಬಿಡಿ ಹತ್ತು ನೂರು ಈ ಮೂರನ್ನ ಸೇರಿಸಿ ನಾವು ಈ ಕಡೆಗೆ ಬಿಟ್ಟು ಅಂದ್ರೆ ಬಲಗಡಿಗೆ ಬಿಟ್ಟು ನಾವು ಕಾಮ ಹಾಕ್ಬೇಕು ಆಮೇಲೆ ಸಾವಿರ ಹತ್ತು ಸಾವಿರ ಸಾವಿರ ಹತ್ತು ಸಾವಿರ ಆದ್ಮೇಲೆ ಕಾಮ ಹಾಕ್ಬೇಕು ಅಂದ್ರೆ ಫಸ್ಟ್ಗೆ ಮೂರ್ ಅಂಕಿ ಗುಂಪು ಮಾಡಿ ಆಮೇಲೆ ಎರಡು ಅಂಕಿ ಗುಂಪು ಮಾಡಬೇಕು ಆಮೇಲೆ ಮುಂದಕ್ಕೆ ಎರಡೆರಡು ಅಂಕಿನೇ ಬರ್ತವೆ ಈಗ ಇಲ್ಲಿ ನೋಡ್ರಿ ದೊಡ್ಡ ಸಂಖ್ಯೆ ತಳ ಇಲ್ಲಿ ದೊಡ್ಡ ಸಂಖ್ಯೆ ಇದೆ ಫಸ್ಟಿಗೆ ಮೂರ್ ಅಂಕಿ ಗುಂಪು ಮಾಡಿದ್ವಿ ಕಾಮ ಇಟ್ವಿ ಆಮೇಲೆ ಎರಡು ಅಂಕಿ ಗುಂಪು ಮಾಡ್ಬೇಕು ಇವೆರಡು ಅಂಕಿ ಯಾವ ಸಾವಿರ ಹತ್ತು ಸಾವಿರದವು ಎರಡು ಗುಂಪು ಮಾಡ್ತೀವಿ ಇದು ಸಾವಿರದ ಗುಂಪು ಆಮೇಲೆ ಈ ಗುಂಪು ಯಾವುದು ಲಕ್ಷದ ಗುಂಪು ಲಕ್ಷದ ಗುಂಪು ನನಗೆ ಎಷ್ಟು ಅಂಕಿ ಇದಾವೆ ಎರಡು ಅಂಕಿ ಇದಾವೆ ನೆಕ್ಸ್ಟ್ ಕೋಟಿ ಗುಂಪು ಕೋಟಿ ಗುಂಪನ್ನ ಎರಡು ಇರ್ತವೆ ಈ ರೀತಿ ನಾವು ಎರಡೆರಡು ಅಂಕಿನ ನಾವು ಗುಂಪು ಮಾಡಿ ಕಾಮ ಹಾಕಿದ್ರೆ ನಮಗೆ ಓದೋದು ಸುಲಭ ಆಗುತ್ತೆ ಈಗ ಉದಾಹರಣೆ ಇದನ್ನು ಓದೋದು ನೋಡಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷದ ಸ್ಥಾನಗಳು ಓದ್ಕೋಬೇಕು ಐವತ್ತು ಲಕ್ಷದ ಎಷ್ಟು ಐವತ್ತು ಲಕ್ಷದ ಇದು ಮೂವತ್ತೈದು ಸಾವಿರದ ಇದು ನಾನ್ನೂರ ಎಪ್ಪತ್ತೆರಡು ಈ ಮೂರನ್ನು ಸೇರಿಸಿ ಓದಬೇಕು ಈಗ ಈ ರೀತಿ ಓದೋದು ನಮ್ಗೆ ಸುಲಭ ಆಗ್ಬೇಕಂದ್ರೆ ಏನು ಹಾಕ್ಬೇಕು ಮಕ್ಕಳೇ ಕಾಮ ಹಾಕ್ಬೇಕು ಈಗ ನಾವು ಭಾರತೀಯ ಪದ್ಧತಿಯಲ್ಲಿ ನಾವು ಓದ್ತಾ ಇರೋದ್ರಿಂದ ಕೋಟಿ ಲಕ್ಷ ಸಾವಿರ ನಾವು ಬಳಸ್ತೀವಿ ಆದರೆ ನಮ್ಮ ಭಾರತದಲ್ಲಿ ಮಾತ್ರ ಈ ಹೆಸರುಗಳಿರೋದು ಕೋಟಿ ಕ್ರೋರ್ ಅಂತಾರೆ ಲಕ್ಷ ಲ್ಯಾಕ್ಸ್ ಅಂತಾರೆ ಥೌಸಂಡ್ ಅಂತಾರೆ ಆದರೆ ನಾವು ಭಾರತ ಬಿಟ್ಟು ಬೇರೆ ದೇಶಗಳಿಗೆ ಅಂದರೆ ಅಂತಾರಾಷ್ಟ್ರೀಯ ಪದ್ಧತಿಲಿ ಬೇರೆ ಹೆಸರುಗಳಿವೆ ಬೆಲೆ ಮಾತ್ರ ಒಂದೇ ಹೆಸರು ಬೇರೆ ನೋಡಿ ಬಿಡಿಗೆ ಬಿಡಿನೇ ಹೆಸರು ಒನ್ಸ್ ಅಂತಾರೆ ಇಂಗ್ಲೀಷ್ನಾಗೆ ಹತ್ತು ಅಂದರೆ ಟೆನ್ಸ್ ನೂರು ಅಂದರೆ ಹಂಡ್ರೆಡ್ಸ್ ಸಾವಿರಕ್ಕೆ ಸಾವಿರನೇ ಇದೆ ಹತ್ತು ಸಾವಿರಕ್ಕೆ ಹತ್ತು ಸಾವಿರನೇ ಇದೆ ಲಕ್ಷಕ್ಕೆ ಇಲ್ಲಿ ನೂರು ಸಾವಿರ ಅಂತಂದೇಳಿ ಅಂತಾರಾಷ್ಟ್ರೀಯ ಕಂಬಗೆ ಬರೀತೀವಿ ಅದೇ ಅದೇ ರೀತಿ ಹತ್ತು ಲಕ್ಷಕ್ಕೆ ಒಂದು ಹೊಸ ಹೆಸರಿದೆ ಅದೇನದು ಮಿಲಿಯನ್ ಮಿಲಿಯನ್ ಆದ್ಮೇಲೆ ಹತ್ತು ಮಿಲಿಯನ್ ಹತ್ತು ಮಿಲಿಯನ್ಗೆ ನಾವು ಭಾರತೀಯ ಪದ್ಧತಿಯಲ್ಲಿ ಕೋಟಿ ಅಂತಂದೇಳಿ ಕರಿತೀವಿ ಒಂದು ಕೋಟಿಗೆ ಎಷ್ಟು ಮಿಲಿಯನ್ ಹತ್ತು ಮಿಲಿಯನ್ ಹತ್ತು ಮಿಲಿಯನ್ಗೆ ಒಂದು ಕೋಟಿ ಆಮೇಲೆ ಹತ್ತು ಕೋಟಿಗೆ ನೂರು ಮಿಲಿಯನ್ ಆಮೇಲೆ ಬಿಲಿಯನ್ ಅಂತ ಬರೋದು ಅಂದ್ರೆ ಇಲ್ಲಿ ಮಿಲಿಯನ್ ಹತ್ತು ಮಿಲಿಯನ್ ನೂರು ಮಿಲಿಯನ್ ಸಾವಿರ ಹತ್ತು ಸಾವಿರ ನೂರು ಸಾವಿರ ಸಾವಿರದವು ಮೂರು ಅಂಕಿ ಮೂರು ಸ್ಥಾನ ಮಿಲಿಯನ್ ಮೂರು ಸ್ಥಾನ ಬಿಲಿಯನ್ ಮತ್ತು ಮುಂದಕ್ಕೆ ಮೂರು ಸ್ಥಾನ ಬರ್ತವ ಆದ್ರೆ ಇಲ್ಲಿಗೆ ನಮಗೆ ನೂರು ಕೋಟಿ ಬಂದರೂ ಇಲ್ಲಿಗೆ ನಿಲ್ಸಿದ್ವಿ ನೋಡ್ರಿ ಇವು ಮಿಲಿಯನ್ ಪತಿ ಬಿಲಿಯನ್ ಪತಿ ಅಂತ ನೀವು ಹೆಸರು ಕೇಳಿರ್ಬೋದು ಈ ರೀತಿ ನಾವು ಅಂತಾರಾಷ್ಟ್ರೀಯ ಪದ್ಧತಿಯ ಇವು ಸ್ಥಾನ ಬೆಳೆಗಳು ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ನೂರು ಸಾವಿರ ಮಿಲಿಯನ್ ಹತ್ತು ಮಿಲಿಯನ್ ನೂರು ಮಿಲಿಯನ್ ಬಿಲಿಯನ್ ಈಗ ಭಾರತದ ಜನಸಂಖ್ಯೆಯನ್ನು ನಾವು ಭಾರತೀಯ ಪದ್ಧತಿಯಲ್ಲಿ ಓದೋದಾದರೆ ನೋಡಿ ಓದ್ತೀನಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ ಹತ್ತು ಕೋಟಿ ನೂರು ಕೋಟಿ ನೂರ ಇಪ್ಪತ್ತೊಂದು ಕೋಟಿ ಏಳು ಲಕ್ಷದ ಇಪ್ಪತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಒಂಬೈನೂರ ಮೂವತ್ತೆರಡು ಸಾರಿ ಮಕ್ಕಳೇ ಇದು ಈ ಇದನ್ನು ನಾವು ಕನ್ನಡದಲ್ಲಿ ಅಂದರೆ ಪದಗಳಲ್ಲಿ ಬರೆದಾಗ ಈ ರೀತಿ ನಾವು ಒಂದು ಒಂದು ನೂರ ಇಪ್ಪತ್ತೊಂದು ಕೋಟಿ ಏಳು ಲಕ್ಷದ ಇಪ್ಪತ್ತಾರು ಸಾವಿರದ ಒಂಬೈನೂರ ಮೂವತ್ತೆರಡು ಅದೇ ರೀತಿ ಅಂತಾರಾಷ್ಟ್ರೀಯ ಪದ್ಧತಿಯನ್ನು ಇದೇ ಸಂಖ್ಯೆಯನ್ನು ನಾವು ಯಾವ ರೀತಿ ಓದಬೇಕಂದ್ರೆ ಇಲ್ಲಿ ನೋಡಿ ಮೂರು ಅಂಕಿ ಗುಂಪು ಮಾಡಿದ್ವಿ ಇಲ್ಲೂ ಮೂರು ಅಂಕಿ ಗುಂಪು ಮಾಡಿ ಸೇಮ್ ಕಾಮ ಹಾಕಿದ್ವಿ ಇಲ್ಲಿ ಎರಡು ಅಂಕಿ ಗುಂಪು ಮಾಡಿದ್ವಿ ಇಲ್ಲಿ ಎಷ್ಟು ಅಂಕಿ ಗುಂಪು ಮಾಡಬೇಕು ಮೂರು ಅಂಕಿಂಗು ಯಾಕೆ ಇವು ಸಾವಿರ ಸ್ಥಾನಗಳು ಇಲ್ಲಿ ಮೂರು ಇಲ್ಲಿ ಸಾವಿರ ಸ್ಥಾನಗಳು ಎರಡು ಸಾವಿರ ಸ್ಥಾನ ಆದಮೇಲೆ ಲಕ್ಷ ಸ್ಥಾನಗಳು ಬರ್ತವೆ ಇಲ್ಲಿ ಸಾವಿರ ಸ್ಥಾನಗಳು ಆದಮೇಲೆ ಮಿಲಿಯನ್ ಸ್ಥಾನಗಳು ಬರ್ತವೆ ಅವು ಮೂರು ಸ್ಥಾನಗಳು ಅಂದರೆ ಮೂರು ಮೂರು ಅಂಕಿ ನಾವು ಗುಂಪು ಮಾಡಬೇಕು ಗುಂಪು ಮಾಡಿ ಕಾಮ ಹಾಕಬೇಕು ಓದ್ಬೇಕಾದ್ರೆ ಅಷ್ಟೇ ಮೂರು ಅಂಕಿನೇ ಓದ್ಬೇಕು ಈಗ ಇದು ಒಂದಿದೆ ಒಂದು ಬಿಲಿಯನ್ ಇದು ಬಿಲಿಯನ್ ಸ್ಥಾನದಲ್ಲಿದೆ ಒಂದು ಬಿಲಿಯನ್ ಅಂತ ಕರಿತೀವಿ ನೋಡ್ರಿ ಒಂದು ಬಿಲಿಯನ್ ಇದು ಇನ್ನೂರ ಹತ್ತು ಈ ಮೂರು ಸಂಖ್ಯೆಗಳನ್ನು ಓದಬೇಕು ಇನ್ನೂರ ಹತ್ತು ಮಿಲಿಯನ್ ಈ ಮೂರು ಸಂಖ್ಯೆಗಳನ್ನು ಓದಬೇಕು ಏಳ್ನೂರ ಇಪ್ಪತ್ತಾರು ಸಾವಿರದ ಒಂಬೈನೂರ ಮೂವತ್ತೆರಡು ಈ ರೀತಿ ನಾವು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಓದ್ತೀವಿ ಮಕ್ಕಳೇ ಈಗ ಪುಸ್ತಕ ಪುಸ್ತಕನ ಬಿಟ್ಟು ಮುಂದಕ್ಕೆ ಹೋಗಿದ್ವಿ ಈಗ ಇಲ್ಲಿ ಕೋಷ್ಟಕಗಳಿದಾವೆ ಮಕ್ಕಳೇ ಎಷ್ಟನೇ ಪೇಜ್ನಾಗೆ ಹತ್ತನೇ ಪೇಜ್ನಾಗೆ ಕೋಷ್ಟಕಗಳಿದ್ದಾವೆ ಅದು ಏಳು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಐನೂರ ನಲ್ವತ್ಮೂರನ್ನ ನೀವು ವಿಸ್ತಾರ ರೂಪದಲ್ಲಿ ಸುಲಭವಾಗಿ ಬರಿಬೋದು ಮಕ್ಕಳೇ ಬರೀರಿ ನೆಕ್ಸ್ಟ್ ಮೂವತ್ತೆರಡು ಲಕ್ಷದ ಎಪ್ಪತ್ತೈದು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತಂದ ಕನ್ನಡದಲ್ಲಿ ಬರಿಬೇಕು ಮಕ್ಕಳೇ ಅದನ್ನು ಸುಲಭವಾಗಿ ನೀವು ಬರಿಬಹುದು ಅದೇ ರೀತಿ ದೊಡ್ಡ ದೊಡ್ಡ ಸಂಖ್ಯೆಗಳು ಬರ್ತಾ ಹೋಗ್ತವೆ ಎರಡು ಕೋಟಿ ಐವತ್ತೇಳು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಐನೂರ ನಲವತ್ತ್ಮೂರು ಇದನ್ನು ಓದೋಕ್ಕೆ ಬರ್ತಾ ಇಲ್ಲ ಅಂದರೆ ನೀವು ಸ್ಥಾನಗಳನ್ನು ಹೇಳ್ಕೊಳ್ರಿ ಮೊದಲೇ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ ಈ ರೀತಿ ಎರಡು ಕೋಟಿ ಐವತ್ತೇಳು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಐನೂರ ನಲ್ವತ್ಮೂರು ಇಲ್ಲಿ ಕಾಮ ಟು ಕಾಮ ಓದ್ಬೇಕು ಮಕ್ಕಳೇ ಇಲ್ಲಿ ನೋಡ್ರಿ ಇಲ್ಲಿ ಕಾಮ ಎಲ್ಲಿಗೆ ಎಲ್ಲಿಗಾಯ್ತು ಅಲ್ಲಿಗೆ ಅರವತ್ತೈದು ಕೋಟಿ ಮತ್ತಿಲ್ಲಿ ಕಾಮ ಐತೆ ಮೂವತ್ತೆರಡು ಲಕ್ಷದ ಮತ್ತು ಇಲ್ಲಿ ಐತಿ ಎಪ್ಪತ್ತೈದು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಈ ರೀತಿ ನಾವು ಮೊದಲೇ ಮೂರು ಅಂಕಿ ಗುಂಪು ಮಾಡ್ತೀವಿ ಆಮೇಲೆ ಎರಡು ಎರಡು ಅಂಕಿ ಗುಂಪು ಮಾಡಿ ಕಾಮ ಹಾಕ್ತೀವಿ ಮಕ್ಕಳೇ ಇದು ಓದೋದೇ ಮೇನ್ ಮಕ್ಕಳೇ ನೀವು ಓದೋದು ಕಲ್ತ್ರಿ ಅಂದರೆ ನೀವು ಸಂಖ್ಯೆಗಳನ್ನು ಕಲ್ತ್ರಿ ಅಂತಾನೆ ಈಗ ಇದನ್ನು ಓದೋಣ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ ಎಷ್ಟು ಕೋಟಿ ಮಕ್ಕಳೇ ಐದು ಕೋಟಿ ಎಂಟು ಲಕ್ಷದ ಒಂದು ಸಾವಿರದ ಐನೂರ ತೊಂಬತ್ತೆರಡು ಅದೇ ರೀತಿ ಇದನ್ನು ಓದಿದರೆ ಮೂರು ಕೋಟಿ ಮೂವತ್ತೆರಡು ಲಕ್ಷದ ನಲವತ್ತು ಸಾವಿರದ ಏಳ್ನೂರ ಎಂಬತ್ತೊಂದು ಅದೇ ರೀತಿ ಇದನ್ನು ಓದಿದರೆ ಏಳು ಕೋಟಿ ಇಪ್ಪತ್ತೇಳು ಲಕ್ಷದ ಐದು ಸಾವಿರದ ಅರವತ್ತೆರಡು ಈ ರೀತಿ ಈಗ ಅಂತಾರಾಷ್ಟ್ರೀಯ ಪದ್ಧತಿ ಬಗ್ಗೆ ಇಲ್ಲಿ ಕೊಟ್ಟಿದ್ದಾನೆ ನಿಮಗೆ ಆಗಲೇ ನಾನು ತಿಳಿಸ್ಕೊಟ್ಟೆ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಸಾವಿರ ಸ್ಥಾನಗಳೆಷ್ಟು ಮೂರು ಲಕ್ಷ ಸ್ಥಾನ ಅಲ್ಲ ಮಿಲಿಯನ್ ಸ್ಥಾನಗಳೆಷ್ಟು ಮೂರು ಇರ್ತವೆ ಮೂರ್ ಅಂಕಿನ ನಾವು ಗುಂಪು ಮಾಡಬೇಕು ಈಗ ನಿಮಗಿದು ಗೊತ್ತೇ ಅಂತ ಕೇಳಿದಾನೆ ನೋಡಿ ಹೇಳಿದಾನೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಿಂದ ಮೂವತ್ತೊಂದರ ಅವಧಿಯಲ್ಲಿ ಇಪ್ಪತ್ತೇಳು ಮಿಲಿಯನ್ ಜನಸಂಖ್ಯೆ ಏರಿಕೆ ಆಯ್ತಂತೆ ಆಮೇಲೆ ಮೂವತ್ತೊಂದರಿಂದ ನಲವತ್ತೊಂದರ ಅವಧಿಯಲ್ಲಿ ಮೂವತ್ತೇಳು ಮಿಲಿಯನ್ ಏರಿಕೆ ಆಯಿತು ನಲವತ್ತೊಂದರಿಂದ ಐವತ್ತೊಂದರ ಅವಧಿಯಲ್ಲಿ ನಲ್ವತ್ನಾಲ್ಕು ಮಿಲಿಯನ್ ಏರಿಕೆ ಆಯಿತು ಅಂದರೆ ಜಾಸ್ತಿ ಜಾಸ್ತಿ ನಾವು ಏರಿಕೆಯಾಗಿದ್ದೇವೆ ಐವತ್ತೊಂದರಿಂದ ಅರವತ್ತೊಂದರ ಅವಧಿಯಲ್ಲಿ ಎಪ್ಪತ್ತೆಂಟು ಮಿಲಿಯನ್ ಏರಿಕೆಯಾಗಿದೆ ಈಗ ಪ್ರಯತ್ನಿಸಿಗೆ ಬರೋಣ ಮಕ್ಕಳೇ ಪ್ರಯತ್ನಿಸಿನಲ್ಲಿ ನಾವು ಇಲ್ಲಿ ನಾಲ್ಕು ಸಂಖ್ಯೆಗಳನ್ನು ಕೊಟ್ಟಿದ್ದಾನೆ ಇದರಲ್ಲಿ ಅತಿ ಚಿಕ್ಕ ಸಂಖ್ಯೆ ಯಾವುದು ಅತಿ ದೊಡ್ಡ ಸಂಖ್ಯೆ ಯಾವುದು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಬರೀರಿ ಅಂತ ಹೇಳಿದಾನೆ ಇಲ್ಲಿ ಇದಕ್ಕೆ ಕಾಮ ಹಾಕಿದಾಗ ನಾವು ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರದ ಮುನ್ನೂರ ಇಪ್ಪತ್ತಾಗುತ್ತೆ ನೆಕ್ಸ್ಟ್ ಇದಕ್ಕೆ ಕಾಮ ಹಾಕಿದಾಗ ನಾವು ಒಂಬತ್ತು ಕೋಟಿ ಎಂಬತ್ನಾಲ್ಕು ಲಕ್ಷದ ಎಪ್ಪತ್ತೆರಡು ಸಾವಿರದ ಎರಡು ನೂರ ಹದಿನೈದು ಆಗುತ್ತೆ ನೆಕ್ಸ್ಟ್ ಇದಕ್ಕೆ ನಾವು ಕಾಮ ಹಾಕಿದಾಗ ಒಂಬತ್ತು ಕೋಟಿ ಎಪ್ಪತ್ತಾರು ಲಕ್ಷದ ನಲವತ್ತೈದು ಸಾವಿರದ ಮುನ್ನೂರ ಹತ್ತಾಗುತ್ತೆ ಆಗುತ್ತೆ ಮತ್ತು ನಾವು ಇದಕ್ಕೆ ನಾವು ಕಾಮ ಹಾಕಿದಾಗ ನಾನು ಮೊದಲೇ ಹೇಳಿದ್ದೀನಿ ಮೂರಂಕಿ ಮೊದಲೇ ಮೂರಂಕಿ ಸೇರಿ ಕಾಮ ಹಾಕಬೇಕು ಆಮೇಲೆ ನೆಕ್ಸ್ಟ್ ಎರಡು ಅಂಕಿ ಇವ್ಯಾವು ಸಾವಿರದವು ಸಾವಿರದ ಗುಂಪು ಇದ್ಯಾವ ಗುಂಪು ಲಕ್ಷದ ಗುಂಪು ಇದು ಕೋಟಿ ಮೂರು ಕೋಟಿ ನಾಲ್ಕು ಲಕ್ಷದ ಐವತ್ತೆಂಟು ಸಾವಿರದ ತೊಂಬತ್ನಾಲ್ಕು ಈ ರೀತಿ ಮಕ್ಕಳೇ ಇವನ್ನ ನಾವು ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಬರೆದಾಗ ಬಿಡಿ ಕೆಳಗೆ ಸೊನ್ನೆ ಇವು ಇವೆಲ್ಲ ನಾಲ್ಕು ಸಂಖ್ಯೆಗಳನ್ನು ನಾನು ಬರೆದಿರೋದು ಇದು ಇದು ಕೋಷ್ಟಕ ಮಕ್ಕಳೇ ಇದು ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಬರೀರಿ ಅಂದಾಗ ಈ ರೀತಿ ನೀವು ಕೋಷ್ಟಕ ಹಾಕಿ ನೀವು ಬರಿ ಬರಿಬಹುದು ಸುಲಭವಾಗಿ ಮಕ್ಕಳೇ ಈಗ ಅದರಲ್ಲಿ ಅತಿ ಚಿಕ್ಕ ಸಂಖ್ಯೆ ಯಾವುದಪ್ಪ ಅಂದರೆ ನೀವು ಸುಲಭವಾಗಿ ಹೇಳ್ಬೋದು ಇದೇ ಅತಿ ಚಿಕ್ಕ ಸಂಖ್ಯೆ ಅತಿ ದೊಡ್ಡ ಸಂಖ್ಯೆ ಯಾವುದಪ್ಪ ಇದು ನೋಡಿ ಅತಿ ಚಿಕ್ಕ ಸಂಖ್ಯೆ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರದ ಮುನ್ನೂರ ಇಪ್ಪತ್ತು ಅತಿ ದೊಡ್ಡ ಸಂಖ್ಯೆ ಒಂಬತ್ತು ಲಕ್ಷ ಒಂಬತ್ತು ಕೋಟಿ ಎಪ್ಪತ್ತಾರು ಲಕ್ಷದ ನಲವತ್ತೈದು ಸಾವಿರದ ಮುನ್ನೂರ ಹತ್ತು ಮಕ್ಕಳೇ ಈಗ ಏರಿಕೆ ಕ್ರಮದಲ್ಲಿ ಬರೆದಾಗ ಮೊದಲೇ ಸಣ್ಣದು ಆಮೇಲೆ ಅದಕ್ಕಿಂತ ದೊಡ್ಡದು ಅದಕ್ಕಿಂತ ದೊಡ್ಡದು ನೆಕ್ಸ್ಟ್ ಇಳಿಕೆ ಕ್ರಮದಲ್ಲಿ ಬರೆದಾಗ ಇದನ್ನೇ ಉಲ್ಟಾ ನಾವು ಬರಿತೀವಿ ಮತ್ತೆ ಇದನ್ನ ಎರಡನೇ ಒಂದು ಪ್ರಶ್ನೆ ಕೊಟ್ಟದಾನೆ ಇಲ್ಲಿ ಈ ಒಂದು ಸಂಖ್ಯೆಗಳನ್ನ ಓದಿ ಅಂತ ಹೇಳಿದಾನೆ ಇದನ್ನ ಕೋಷ್ಟಕ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಕೋಷ್ಟಕ ಹಾಕ್ರಿ ಅಂತ ಹೇಳಿದ ಅಂದ್ರೆ ಭಾರತೀಯ ಪದ್ಧತಿ ಮತ್ತೆ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ನಾವು ಸ್ಥಾನ ಬೆಲೆ ಕೋಷ್ಟಕ ಹಾಕಿದಾಗ ಬಿಡಿಗೆ ಬಿಡಿ ಇರುತ್ತೆ ಹತ್ತಿಗೆ ಹತ್ತು ನೂರಕ್ಕೆ ನೂರು ಸಾವಿರಕ್ಕೆ ಸಾವಿರ ಹತ್ತು ಸಾವಿರಕ್ಕೆ ಹತ್ತು ಸಾವಿರ ಇಲ್ಲಿವರೆಗೂ ಸೇಮ್ ಬರ್ತತೆ ಆಮೇಲೆ ಲಕ್ಷಕ್ಕೆ ನೂರು ಸಾವಿರ ಆಮೇಲೆ ಹತ್ತು ಲಕ್ಷಕ್ಕೆ ಮಿಲಿಯನ್ ನೋಡ್ರಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ನೂರು ಸಾವಿರ ಮಿಲಿಯನ್ ಹತ್ತು ಮಿಲಿಯನ್ ನೂರು ಮಿಲಿಯನ್ ಬಿಲಿಯನ್ ನೋಡ್ರಿ ಸಾವಿರ ಹತ್ತು ಸಾವಿರ ನೂರು ಸಾವಿರ ಹಿಂಗೆ ಮೂರು 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 ಅಂಕಿಗಳು ಒಂದೊಂದು ಸ್ಥಾನಕ್ಕೆ ಬರ್ತಾವೆ ಸಾವಿರದ ಗುಂಪಿನಲ್ಲಿ ಮೂರು ಮೂರು ಬರ್ತಾವೆ ಮಕ್ಕಳೇ ನೆಕ್ಸ್ಟ್ ಇಲ್ಲಿ ಈ ಸಂಖ್ಯೆಗಳನ್ನು ಬರೆಯಲು ನನಗೆ ಸಹಾಯ ಮಾಡುವಿರಾ ಅಂತ ಹೇಳ್ತಾರೆ ನಲವತ್ತೆರಡು ಲಕ್ಷದ ಎಪ್ಪತ್ತು ಸಾವಿರದ ಎಂಟು ನೋಡ್ರಿ ನಲವತ್ತೆರಡು ಬರೆಯೋದು ಲಕ್ಷ ಸ್ಥಾನ ಕಾಮ ಹಾಕೋದು ಸಾವಿರ ಸ್ಥಾನದಾಗೆ ಎಪ್ಪತ್ತು ಸಾವಿರ ಅಂದರೆ ಎಪ್ಪತ್ತು ಬರೆಯೋದು ಕಾಮ ಹಾಕೋದು ನೂರು ಸ್ಥಾನ ಕೊಟ್ಟಿಲ್ಲ ಸೊನ್ನೆ ಹಾಕೋದು ಹತ್ತು ಸ್ಥಾನನೂ ಇಲ್ಲ ಸೊನ್ನೆ ಹಾಕೋದು ಲಾಸ್ಟಿಗೆ ಬಿಡಿ ಸ್ಥಾನದಲ್ಲಿ ಎಂಟು ಅದೇ ರೀತಿ ಎರಡು ಕೋಟಿ ತೊಂಬತ್ತು ಲಕ್ಷದ ಐವತ್ತೈದು ಸಾವಿರದ ಎಂಟುನೂರು ನೋಡಿರಿ ಎರಡು ಕೋಟಿ ತೊಂಬತ್ತು ಸಾವಿರದ ಐ ಅಲ್ಲ ತೊಂಬತ್ತು ಲಕ್ಷದ ಐವತ್ತೈದು ಸಾವಿರದ ಎಂಟುನೂರು ಅದೇ ರೀತಿ ಏಳು ಕೋಟಿ ಅರವತ್ತು ಸಾವಿರದ ಐವತ್ತೈದು ಎಲ್ಲ ಸ್ಥಾನಗಳು ಇರಂಗೆ ನೋಡ್ಕೋಬೇಕು ಮಕ್ಕಳೇ ಬಿಡಿ ಹತ್ತು ನೂರು ಇವು ಮೂರು ಸ್ಥಾನ ಸಾವಿರ ಹತ್ತು ಸಾವಿರ ಮೂರು ಸ್ಥಾನ ಲಕ್ಷ ಹತ್ತು ಲಕ್ಷ ಅವ್ರು ಕೊಟ್ಟಿಲ್ಲ ಕೊಟ್ಟಿಲ್ಲದಾಗ ನೀವು ಸೊನ್ನೆ ಹಾಕ್ಕೋಬೇಕು ಮಕ್ಕಳೇ ಈ ಒಂದು ವಿಡಿಯೋ ಅರ್ಧ ಗಂಟೆಗಿನ್ನ ಜಾಸ್ತಿ ಆಯ್ತು ಮಕ್ಕಳೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿರಿ ಸಾರಿ ಲೈಕ್ ಬಟನ್ ಓದ್ರಿ ಆಮೇಲೆ ಈ ಮುಂದಿನ ವೀಡಿಯೋಗಳನ್ನು ನಿರೀಕ್ಷಿಸಿ ಮಕ್ಕಳೇ